ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಕೆ ಪೇಟೆ ಎಸ್ ಕೆ ಆರ್ ಪೇಟೆಯಲ್ಲಿ ಜೆ ಡಿ ಎಸ್ನಿಂದ ಗೆದ್ದು ಬಿ ಜೆ ಪಿಗೋಗಿ ಮಂತ್ರಿ ಆಗಿರ್ತಕ್ಕಂಥ ಇದ್ದಾರೆ ಸೊ ಬಿ ಜೆ ಪಿಯಿಂದ ಅವರೇ ಟಿಕೆಟ್ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಜೆ ಡಿ ಎಸ್ ಇಂದ ಜಂಪ್ ಆಗಿ ಆಪರೇಷನ್ ಗಮನಕ್ಕಾಗಿ ಮೀನು ಮಂತ್ರಿಯೂ ಆದರು ಈಗಲೂ ಕೂಡ ಬಿ ಜೆ ಪಿ ಎಲ್ಲ ಇದ್ದಾರೆ ನೆಕ್ಸ್ಟ್ ಬಿ ಜೆ ಪಿ ಟಿಕೆಟ್ ಪಡೀತಾರೆ ಸೊ ಬೇರೆ ಪಕ್ಷಕ್ಕೆ ಹೋಗ್ತಾರಾ ಅನ್ನೋ ಒಂದು ಚರ್ಚೆಗಳೆಲ್ಲ ಇತ್ತು ಬಟ್ ಅದೆಲ್ಲ ರೂಲ್ಡ್ ಔಟ್ ಈಗ ಸೊ ಸದ್ಯಕ್ಕೆ ಅವರು ಬಿ ಜೆ ಪಿಯ ಆಕಾಂಕ್ಷಿ ಟಿಕೆಟ್ ಅಭ್ಯರ್ಥಿ ಅವರೇ ಕ್ಯಾಂಡಿಡೇಟ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕೆ ಪೇಟೆಯಿಂದ ಇನ್ನು ಕಾಂಗ್ರೆಸ್ಸಿಂದ ವಿಜಯರಾಮೇಗೌಡ ಮತ್ತು ಕೆ ವಿ ಚಂದ್ರಶೇಖರ್ ಇಬ್ಬರು ಕೂಡ ಟಿಕೆಟ್ ಆಸ್ಪಿಡೆಂಟ್ ಆಗಿದ್ದಾರೆ ನೋಡ್ಬೇಕು ಯಾರಿಗೆ ಟಿಕೆಟ್ ಕೊಡ್ತಾರೆ ಫೈನಲ್ ಆಗಿ ಅಂತ ಸೊ ಇಬ್ಬರು ಆಸ್ಪಿಡೆಂಟ್ ನನಗೆ ಟಿಕೆಟ್ ಕೊಡಿ ನನಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ನೋಡ್ಬೇಕು ಯಾರಿಗೆ ಟಿಕೆಟ್ ಕೊಡ್ತಾರೆ ಇಂದ ಅಂತ ಕೆ ಆರ್ ಪೇಟೆಯಿಂದ ಇನ್ನು ಜೆಡಿಎಸ್ ಇಂದ ಎಚ್ ಟಿ ಮಂಜು ಈಗಾಗಲೇ ಅನೌನ್ಸ್ ಆಗಿದೆ ಎಸ್ನ ಅಭ್ಯರ್ಥಿಯಾಗಿ ಮಂಜು ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ ಇದರ ಜೊತೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಚಂದನ್ಗೌಡ ಗೌಡ ಒಂದು ಫುಲ್ಲು ರೌಂಡ್ ಆರ್ ಪೇಟೆಯಲ್ಲಿ ಎಲ್ಲ ಹಳ್ಳಿಗಳಿಗೆ ಹೋಗ್ಕೊಂಡು ಫುಲ್ಲು ನನ್ನ ಪಕ್ಷೇತರ ಅಭ್ಯರ್ಥಿ ನನಗೆ ಓಟ್ ಕೊಡಿ ಬೇರೆ ಯಾರು ಏನು ಮಾಡಿದಾರೆ ಕೆಲಸ ನಾನು ಮಾಡ್ತೀನಿ ಯಾರ ಮೇಲೆ ನಾನು ಆರೋಹ ಮಾಡಲ್ಲ ಬಟ್ ನನಗೆ ಓಟ್ ಕೊಡಿ ನಾನು ಕೆಲಸ ಮಾಡ್ತೀನಿ ಅಂತ ಚಂದನಗೌಡ ಗೌಡ ಈಗಾಗಲೇ ಪ್ರತಿಯೊಂದು ಹಳ್ಳಿಗೂ ಹೋಗ್ತಾ ಇದ್ದಾರೆ ಸೊ ಒಂದು ರೀತಿ ತ್ರಿಕೋನ ಸ್ಪರ್ಧೆ ಇದ್ದು ಚತುರ್ಸ್ಕೋನ ಸ್ಪರ್ಧೆ ಆಗುವಂಥ ಸಾಧ್ಯತೆಗಳೆಲ್ಲ ಸಾಧ್ಯತೆ ಕಾಣಿಸ್ತಾ ಇದೆ ಈಗ ಕೆಆರ್ ಪೇಟೆಯಲ್ಲಿ ನೋಡ್ತಾ ಇದ್ರೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಅಲ್ಲಿ ಮೊದಲೇನು ಬಿ ಜೆ ಅಷ್ಟು ನೆಲೆ ಇರಲಿಲ್ಲ ಜಾಸ್ತಿ ದೊಡ್ಡ ಮಟ್ಟದಲ್ಲಿ ನಾರಾಯಣಗೌಡರು ಬಿ ಜೆ ಪಿಗೆ ಹೋದ್ಮೇಲೆ ಈಗ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಅನ್ನೋ ತ್ರಿಕೋನ ಸ್ಪರ್ಧೆ ಆಗಿದೆ ಈಗ ಚಂದನಗೌಡ ಕೂಡ ಅಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದ್ದಾರೆ ಸೊ ನಮ್ಮ ಕರ್ನಾಟಕ ಟಿ ವಿಯ ಡಿಸೆಂಬರ್ನ ಮೆಗಾ ಸರ್ವೆ ಪ್ರಕಾರ ಸದ್ಯಕ್ಕೆ ಈಗ ಎಚ್ ಟಿ ಮಂಜು ಜೆ ಡಿ ಎಸ್ಸಿಂದ ಏನು ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ ಜೆ ಡಿ ಎಸ್ ಪರವಾಗಿ ನಮ್ಮ ಸ್ವಲ್ಪ ಮುನ್ನಡೆ ಜೆ ಡಿ ಎಸ್ನ ಅಭ್ಯರ್ಥಿ ಎಚ್ ಟಿ ಮಂಜು ಈ ಕ್ಷಣಕ್ಕೆ ಡಿಸೆಂಬರ್ ಸರ್ವೆಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕೆಆರ್ ಪೇಟೆಯಲ್ಲಿ ಶಿವ ಕೆಆರ್ ಪೇಟೆ ವರ್ಸಸ್ ಫೈಟಾ ತ್ರಿಬಲ್ ತ್ರಿಕೋನ ಸ್ಪರ್ಧೆ ಆಗ್ತಾ ಇದೆಯಾ ಇಲ್ಲ ತೆಸ್ಕೋನ ಸ್ಪರ್ಧೆ ಆಗೋಂತ ಚಾನ್ಸ್ ಇದೆಯಾ ಈಗ ಅನ್ಸುತ್ತೆ ಕೆಆರ್ ಪೇಟೆ ಕೆಆರ್ ಪೇಟೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಕೆಆರ್ ಪೇಟೆಯಲ್ಲಿ ಗೌಡ್ರು ಬಿ ಎಸ್ ಪಿ ಸ್ಪರ್ಧೆ ಮಾಡ್ತಾರೆ ಹತ್ತು ಸಾವಿರ ಸೋಲ್ತಾರೆ ನೆಕ್ಸ್ಟ್ ಚುನಾವಣೆಯಲ್ಲಿ ಅಲ್ಲಿ ಏನಾಗ್ಬಿಡುತ್ತೆ ಏನು ಬಿಜೆಪಿ ಜೆಡಿಎಸ್ ನಾಯಕರು ಕೆಆರ್ ಪೇಟೆ ಕೃಷ್ಣ ಅವ್ರಿಗೆ ಟಿಕೆಟ್ ಮಿಸ್ ಮಾಡಿ ನಾರಾಯಣಗೌಡರು ಅವತ್ತು ನಾರಾಯಣಗೌಡರು ಗೆಲ್ತಾರೆ ನಾರಾಯಣ ನಾರಾಯಣಗೌಡರು ಐವತ್ತಾರು ಸಾವಿರ ಓಟ್ ತಗೊಂಡ್ರೆ ಕೆ ಬಿ ಚಂದ್ರಶೇಖರ ಸಾವಿರ ಕಾಂಗ್ರೆಸ್ ಇಂಡಿಪೆಂಡೆಂಟ್ ಆಗಿ ಕೆಆರ್ ಪೇಟೆ ಕೃಷ್ಣ ಮೂವತ್ತೆರಡು ಸಾವಿರ ಓಟ್ ತಗೊಂಡ್ ಕೆಆರ್ ಆರ್ ಪೇಟೆಲ್ ಹಿಂದೆ ಕೂಡ ಬಿಜೆಪಿ ಇಪ್ಪತ್ ಸಾವಿರ ಮೂವತ್ ಸಾವಿರ ಓಟ್ ದಾಟಿದೆ ನಾರಾಯಣಗೌಡರು ಬಂದ ಮೇಲೆ ಬಿಜೆಪಿ ಬಲ ಬಂತು ಅಂತಲ್ಲ ಗೆಲ್ತು ಗೆಲುವಿಗೆ ನಾನಾ ಕಾರಣಗಳು ಆ ವಿಜೇಂದ್ರೋಟದ ಮೇಲೆ ಡಾಕ್ಟರ್ ಅಶ್ವಥ್ ನಾರಾಯಣ ಬೇರೆ ಬೇರೆ ಕಥೆಗಳಿತ್ತು ಬಟ್ ಇಲ್ಲಿ ಪ್ರಕಾಶ್ ಕೂಡ ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿ ಎರಡ್ ಸಾವಿರದ ಎಂಟರಲ್ಲಿ ಇಪ್ಪತ್ತೆರಡು ಸಾವಿರ ಓಟ್ ತಗೊಂಡಿದ್ದು ಇದು ಕಂಪ್ಲೀಟ್ಲಿ ಇಲ್ಲಿ ಯಾರು ಇಲ್ಲಿ ಪಾಳೆಗಾರರ ರಾಜಕೀಯ ಅಂತ ಯಾರು ಮಾಡಕ್ಕೆ ಸಾಧ್ಯ ಆಗಿಲ್ಲ ಕೆಆರ್ ಪೇಟೆಯಲ್ಲಿ ಕೆ ಕೆಆರ್ ಪೇಟೆಲ್ ಯಾರ ಪಾಳೆಗಾರ ಇದ್ರೆ ಜನ ಜನ ಯಾವನ್ ಬೇಕಾದ್ರು ಪಲ್ಟಿ ಕೆ ಕೆಆರ್ ಪೇಟೆ ಜನ ಎರಡನೇ ವಿಚಾರ ಜೆಡಿಎಸ್ ಇಂದ ಈಗಾಗಲೇ ಎಚ್ ಡಿ ಮಂಜು ಅನೌನ್ಸ್ ಆಗಿದೆ ಬಿಜೆಪಿಯಲ್ಲೇ ಇದ್ದರೆ ನಾರಾಯಣಗೌಡ್ರೆ ಕನೆಕ್ಟ್ ಹಿಂಗ ಹೇಳ್ತಾ ಇದ್ರಿ ಅಂತ ಹೇಳಕ್ ಹೋಗ್ಬಿಡಿ ಕಾಂಗ್ರೆಸ್ ಅವ್ರಿಗೆ ಯಾರಿಗೆ ಫೋನ್ ಮಾಡೋದು ನಾರಾಯಣಗೌಡ್ರೆ ಬತ್ತಾರ ಶಿವ ನಮಗೆ ನಾರಾಯಣಗೌಡ್ರೆ ಬರ್ತಾರೆ ಶಿವ ನಮ್ಗೆ ಅಂತ ಬರ್ಬೋದೇನಂತ ಇನ್ನು ಹೋಗಿಲ್ವ ಗೌಡ್ರು ಬಿಜೆಪಿ ಕಾಂಗ್ರೆಸ್ ಇಂದ ವಿಜಯ ರಾಮೇಗೌಡರು ಕೆ ಬಿ ಚಂದ್ರಶೇಖರ್ ಇನ್ನು ಮಂಜು ಕೊಟ್ಟ್ಮೇವರಾಜು ಆದ ದಿನ ದೇವರಾಜ್ ಒಂದಷ್ಟು ಲಾಯರ್ ಹೋಗ್ಬಿಟ್ಟು ಬಿಡದಿಗೆ ಹೋಗಿದ್ರು ಬಸ್ ಸಂತೋಷ್ ಬಸ್ ಕೃಷ್ಣೇಗೌಡರು ರಾಜ ದಿನೇಶ್ ಒಂದಷ್ಟು ಜನ ಇಲ್ಲ ಇದಾರೆ ಕುದಿತಾರೆ ಒಂದಷ್ಟು ಜನ ಅಡ್ಜಸ್ಟ್ ಆಗ್ತಾರೆ ಒಂದಷ್ಟು ಜನ ಅಡ್ಜಸ್ಟ್ ಆಗುತ್ತೆ ಬೇರೆ ಕಡೆ ಹೋಗ್ತಾರೆ ಆಮೇಲೆ ನಮ್ಮ ಕರ್ನಾಟಕ ಟಿವಿ ಎಕ್ಸ್ ಎಂಪ್ಲಾಯ್ ಜೊತೆಗೆ ಯೂಟ್ಯೂಬರ್ ಈಗ ಕನ್ನಡ ಯೂಟ್ಯೂಬರ್ ನ್ಯೂಜಿಲೆಂಡ್ ನ ಚಂದನ್ ಗೌಡ ಕೂಡ ಕೂತಿದ್ದಾರೆ ಟ್ರೆಂಡ್ ಸೆಟ್ ಮಾಡ್ತಾ ಇದಾರೆ ಯಾಕೆ ಈ ವಿಷಯ ಪದೇ ಪದೇ ಹೇಳ್ತೀನಿ ಅಂತಂದ್ರೆ ರಾಜಕಾರಣದಲ್ಲಿ ಯಾರ ಯಾರ ಮನೆ ಸೊತ್ತೇನಲ್ಲ ಯಾರು ಏನ್ ಬೇಕಾದ್ರೂ ಆಗ್ಬಹುದು ಆಮೇಲೆ ಮಂಜು ಟಿಕೆಟ್ ಕೊಟ್ಟರೆ ಸ್ವಲ್ಪ ಸ್ಟ್ರಾಂಗ್ ಅಂತ ಇದೆ ಇಲ್ಲ ಬಟ್ ಉಳಿದೋರ್ಗ ಅಸಮಾಧಾನ ಇದೆ ಅವರೆಲ್ಲರೂ ಅದನ್ನ ತಣಿಸಿಕೊಂಡು ಜೆಡಿಎಸ್ ಮಾಡಿದ್ರೆ ಜೆಡಿಎಸ್ ಅನುಕೂಲ ಆಗುತ್ತೆ ಆ ಅಸಮಾಧಾನ ತಣಿಯದೆ ಇನ್ನು ಕೂಡ ದೊಡ್ಡ ಮಟ್ಟಕ್ಕೆ ನಾವ್ ಆಗದೇ ಇಲ್ಲ ಗುರು ನಾನು ನಿಲ್ತೀನಿ ನಾನ್ ಪಾರ್ಟಿ ಚೇಂಜ್ ಮಾಡ್ತೀನಿ ಯಾರು ಯಾಕಂದ್ರೆ ಪೇಟೆಯಲ್ಲಿ ಅಲ್ಲೇ ಬಿ ಫಾರ್ಮು ಸಿ ಫಾರ್ಮ್ ಗಳೆಲ್ಲ ಆಗ್ಬಿಟ್ಟಿದೆ ಕ್ಯಾರ್ಪೇಟೆ ರಾಜಕಾರಣ ದೇವರಾಜ್ ಅವ್ರಿಗೆ ಸರ್ ಅವಕಾಶ ಕೊಟ್ಟಿದ್ರೆ ಒಂದಷ್ಟ ಪ್ರಶ್ನೆ ಮಾಡ್ತಾರೆ ಸಂತೋಷ್ ಅವ್ರಲ್ಲ ಜೋರಾಗ್ ಮತ್ತೆ ಲಾಸ್ಟ್ ಮಿನಿಟ್ ಅಲ್ಲಿ ಜೋರಾಗ ಎದ್ರು ಒಂದಷ್ಟ ಅಸಮಾಧಾನ ಇದೆ ಜೆಡಿಎಸ್ ಅಲ್ಲಿ ಇಲ್ಲಾ ಅಂತಲ್ಲ ಬಟ್ ಕಾಂಗ್ರೆಸ್ ಅಲ್ಲಿ ಕೆ ಬಿ ಚಂದ್ರಶೇಖರ ವಿಜಯರಾಮೇಗೌಡ್ರ ಅಂತ ಗೊತ್ತಿಲ್ಲ ಇನ್ನೊಬ್ಬರ ಕುರುಬ ಅವರು ಕೂಡ ಯಾರು ಆಫೀಸರ್ ಅವ್ರದ್ದು ನನ್ಗೆ ಇದು ಮಾಡ್ತಿದ್ದಾರೆ ಗೌಡ್ರು ಫಿಕ್ಸ್ ಬಟ್ ಗೌಡ್ರು ಗ್ರೌಂಡ್ ಅಲ್ಲಿ ನೆಗೆಟಿವ್ ಇದೆ ನಾರಾಯಣಗೌಡರು ಹೇಳುದೆಲ್ಲ ಸ್ವಲ್ಪ ಮಾಡೋರು ಇನ್ನೆಲ್ಲ ಮಾಡಲಿಲ್ಲ ಅನ್ನೋದು ಒಂದು ಆಕ್ರೋಶ ಇದೆ ಗ್ರೌಂಡ್ ನೆಗೆಟಿವ್ ಇದೆ ಗೌಡ್ರಿಗೆ ಕಳೆದ ಎರಡು ಸರ್ವೆಲ್ ಕೂಡ ನಾರಾಯಣಗೌಡರು ಮುನ್ನಡೆ ಇತ್ತು ಜೆಡಿಎಸ್ ಟಿಕೆಟ್ ಅನೌನ್ಸ್ ಆಗಿದೆ ಎಚ್ ಟಿ ಮಂಜು ಮಂಜು ಕೆಪಾಸಿಟಿ ಜೆಡಿಎಸ್ ನಾಯಕರಿಗೆ ಇದೆ ಒಂದಷ್ಟು ರೇವಣ್ಣ ಅವರು ಕಡಿಮೆ ಮಾಡ್ತಾರೆ ಕುಮಾರ ಮಾಡ್ತಾರೆ ಹಿಂಗಿದೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಘೋಷಣೆ ಆದ್ಮೇಲೆ ಚಿತ್ರಣ ಗೊತ್ತಾಗುತ್ತೆ ಬಟ್ ಇವತ್ ಏನು ಶಿವ ಇವತ್ತಿನ ಕತೆ ಹೇಳಿ ಅಂತ ಬಟ್ ಇವತ್ತಿಗೆ ಜೆಡಿಎಸ್ ಎಚ್ ಟಿ ಮಂಜು ಅನ್ನೋ ಕಾರಣಕ್ಕಲ್ಲ ಜೆಡಿಎಸ್ ಜೆಡಿಎಸ್ ಅನೌನ್ಸ್ ಆದ್ಮೇಲೂ ಕೂಡ ಅದು ಓವರ್ ಆ ಕಾರಣಕ್ಕೆ ಲೈಕ್ ಸ್ವಲ್ಪ ಇದಾರೆ ಏನ್ ಮಾಡ್ತಾರೆ ಅಂತ ಹೆಜ್ಜೆ ನೋಡ್ಬೇಕು ಅವ್ರ ಯಾರೋ ರೋಬೋಟ್ ಇನ್ನೊಂದ್ ಕಡೆ ಸೇರ್ಕೊಂಡ್ರೆ ಬೇರೆ ಕತೆ ಗ್ರೌಂಡ್ ಒಂದಷ್ಟು ಚೇಂಜಸ್ ಇರೋ ಕಾರಣ ಜೆಡಿಎಸ್ ಅಲ್ಪ ಮನ್ನಣೆಯನ್ನು ಕಾಯ್ದುಕೊಂಡಿದೆ ಟ್ರೆಂಡ್ ಜನವರಿ ಬೇರೆ ಆಗ್ಬಹುದು ಫೆಬ್ರವರಿ ಬರೆಯಾಗಬಹುದು ಮಾರ್ಚ್ ಬೇರೆ ಆಗ್ಬಹುದು ಜನ ರಿಸಲ್ಟ್ ಕೊಡೋ ಟೈಮ್ ಮತ್ತೊಂದ್ ಆಗ್ಬಹುದು ಸದ್ಯಕ್ಕೆ ಕೆಆರ್ ಪೇಟಲ್ಲಿ ಜೆಡಿಎಸ್ ಮನ್ನಣೆಯನ್ನು ಕಾಯ್ದುಕೊಂಡಿದೆ ನಮ್ಮ ಕರ್ನಾಟಕ ಟಿವಿಯ ಡಿಸೆಂಬರ್ ಮೆಗಾ ಸರ್ವೆ ಪ್ರಕಾರ ಮಂಡ್ಯ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಸೊನ್ನೆ ಕಾಂಗ್ರೆಸ್ ಮೂರು ಜೆ ಡಿ ಎಸ್ ನಾಲ್ಕು ಅದರ್ ಸೊನ್ನೆ ಇದು ಡಿಸೆಂಬರ್ ತಿಂಗಳ ಟ್ರೆಂಡು ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕೆಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ